ಗ್ಯಾಸ್ ಕಂಪ್ನಿಯವರು ನ್ಯಾಚುರಲ್ ಆಗಿ ಇನ್ಶೂರ್ ಮಾಡಿಸಿರ್ತಾರ, ಅದಕ್ಕೆ ಅವ್ರ ಇನ್ಶೂರೆನ್ಸ್ ಏನಾರು ಅಲ್ಲಿಗೆ ಇದೆಯಾ, ಅವ್ರು ಕ್ಲೈಮ್ ಮಾಡ್ಲಿಕ್ಕೆ ಇದೆಯಾ ಇಲ್ಲ ಅನ್ನೋ ವರದಿನ ಅವ್ರು ಕೊಟ್ಟಿಲ್ಲ. ಅವ್ರ ಇನ್ಶೂರೆನ್ಸ್ ಏನಾರ ಕ್ಲೈಮ್ ಮಾಡ್ಬೋದು, ಇನ್ಶೂರೆನ್ಸ್ ಅವ್ರು ರಿಲೀಸ್ ನಂಗೊತ್ರ ಮಟ್ಟಿಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ ಸರ್ ಪ್ರತಿ ಗ್ಯಾಸ್ ಕಂಪ್ನಿಲಿ. ಅದು ಇಲ್ಲ ಅಂದರೆ ಸರ್ಕಾರ ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕೋ ಮಾಡ್ತೀವಿ. ಡಿ ಸಿಯಿಂದ ಇನ್ನೊಂದು ರಿಪೋರ್ಟ್ ಕಳಿಸ್ತೀವಿ. ಮಧ್ಯೆ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಿದ್ದಾರೆ ನಾಳೆ ನಾನು ಹೋಗ್ತಾ ಇದ್ದೀನಿ, ಸಿ ಎಮ್ ಅವರು ಬರೋ ಲಕ್ಷಣಗಳಿದೆ, ವಿ ವಿಲ್ ಗೋ ದೇರ್, ಅಲ್ಲೇ ಸ್ಪಾಟ್ಗೆ ಹೋಗಿ ಒಂದು ತೀರ್ಮಾನ ತಗೋತೀವಿ ಅಂತ ನಾನು ಇವತ್ತು ಸಿ ಎಮ್ಗೆ ಮಾತಾಡಿ ಏನು ಅವ್ರಿಗೆ ಪರಿಹಾರ ಕೊಡಬೇಕಾಗಿದೆ. ಅಲ್ಲಿ ಕಂಪ್ನಿಯಿಂದ ಸಿಕ್ಕಲಿಲ್ಲ ಅಂದರೆ ಸರ್ಕಾರದಿಂದ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಂಚೆ ಹೋಗಿ ಬಂದಿನಿ, 15 ಜನ ಮೃತಪಟ್ಟಿದ್ದಾರೆ, ಇದಕ್ಕೆ ಏನು ಕಾರಣಗಳು? ಯಾರು ಜಿಲ್ಲಾಡಳಿತ ಆ ಕಾರ್ಯಕ್ರಮ ಮಾಡಲಿಕ್ಕೆ ಅನುಮತಿ ಕೊಟ್ಟಿತ್ತ? ಯಾರು ಬೇಜವಾಬ್ದಾರಿತನ ಇದೆ? ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ? ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲ. ಅದರ ಜೊತೆಯಲ್ಲಿ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಖಚಿತವಾಗಿ ಅವರಿಗೆ ಪರಿಹಾರ ಸರ್ಕಾರದ ವತಿಯಿಂದ ತಕ್ಷಣವೇ ಕೊಡುವಂತಹ ವ್ಯವಸ್ಥೆ ಅದಕ್ಕೆ ಕೊಡಬೇಕು ಅಂತ ಹೇಳಿ ಮುಖಾಂತರ ಒತ್ತಾಯ ಮಾಡ್ತೇನೆ. ಓಕೆ, ಹೇಳಾಯ್ತು. ಕಾಯ್ತಾ ಕುಳಿತರೆ ಇತ್ತು, ಯಾವ ರೀತಿಯಲ್ಲಿ ಅವರಿಗೆ ಜೀವ ಅಂತೂ ಹೋಯ್ತು, ಅವರಿಗೆ ಕನಿಷ್ಠ ಸಾಂತ್ವನ ಆದ್ರೂ ಹೇಳ್ಬೇಕಲ್ಲ. ಬರೀ ಉಸ್ತುವಾರಿ ಸಚಿವರು ಸುಮ್ಮನೆ ಕಾಟಾಚಾರಕ್ಕೆ ಹೋಗಿ ಬಂದಿದ್ದಾರೆ ಅಷ್ಟೇ, ಏನೊಂದು ಪರಿಹಾರನು ಕೊಟ್ಟಿಲ್ಲ, ಏನು ಘೋಷಣೆ ಮಾಡಿಲ್ಲ. ಪ್ರಭು ಚವ್ಹಾಣ್ ಪ್ರಭು ಚವ್ಹಾಣ್ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ. ಯಾವುದೇ ಮನುಷ್ಯನ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, 25 ಕೋಟಿ ಕೊಡ್ರಿ. ಸನ್ಮಾನ, ಇಲ್ಲಿ 15 ಜನ ಮೃತಪಟ್ಟರು, ನೋಡ್ಲಿಕ್ಕೂ ತಯಾರಿಲ್ಲ, ಹೋಗ್ಲಿಕ್ಕೂ ತಯಾರಿಲ್ಲ, ಪ್ರಶ್ನೆ ಕೇಳಿದ್ರೆ ಪರಿಹಾರ ಕೊಡ್ತೀವಿ ಅಂತ ಹೇಳಲಿಕ್ಕೂ ತಯಾರಿಲ್ಲ. ಇದು ನ್ಯಾಯನಾ?